Vale, Dios santo, no me va a recordar nada. ¿Dónde está? ಇವೆಲ್ಲನೂ ಕೂಡ ನಾವು ಮಾಡ್ತಾರಂತ ನಿರಂತರವಾದಂತ ಅಭಿವೃದ್ಧಿ ಕೆಲಸ. ಕಾಂಗ್ರೆಸ್ ಇಂದ ಯಾರೋ ಬರ್ತಾರೆ, 15 ದಿನ ಚುನಾವಣೆ ಓಡಾಡ್ತಾರೆ, ಅದಾದ್ಮೇಲೆ ತಿರುಗಿ ಅಡ್ರೆಸ್ ಕೂಡ ಇದ್ದಾರೆ. ಅದರಿಂದ ತಾವೆಲ್ಲ ಗಟ್ಟಿಯಾಗಿ ನಿಂತು ಈ ಭಾಗದಲ್ಲಿ ಒಂದಷ್ಟು BJPಗೆ ಮತಗಳನ್ನು ಕೊಡಿಸ್ಬೇಕು, ಮತ್ತೆ ಎಲ್ಲ ಕಡೆ ಓಡಾಡಿ ತಾವೆಲ್ಲರೂ ನರೇಂದ್ರ ಮೋದಿ ಅವರು ಕರೋನಾ ಟೈಮಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ, ಆದರೆ ಆ ಟೈಮಲ್ಲಿ ನಿಂತು ರಾತ್ರಿ ಅವರು ಕೆಲಸ ಮಾಡುವಂಥ ಒಂದು ಜನಪ್ರತಿನಿಧಿಗಳನ್ನು ಗುರುಸುವಂಥದ್ದು ಸಾಮಾನ್ಯ ಜನ. ಅದನ್ನು ನಾವು ಅವರಿಗೆ ಮನಕ್ಕೆ ಮುಟ್ಟೋ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ಮನವರಿಕೆ ಮಾಡಬೇಕು ಅಂತ ನಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಕಳೆದ ಸಲ ಕೂಡ ಚುನಾವಣೆ ಅದ್ಭುತವಾಗಿ ಈ ಭಾಗದಲ್ಲಿ ತಾವೆಲ್ಲ ಕೆಲಸ ಮಾಡಿದ್ರಿ, ಮತ್ತು ಈ ಭಾಗದಲ್ಲಿ ಏನು ಸ್ಯಾನಿಟರಿ ಕೆಲಸ ಆಗಿ ಮತ್ತು ಕಾಂಕ್ರೀಟ್ ಹಾಕಬೇಕು ಅದನ್ನು ಕೂಡ ಮಾಡುವಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮಗೆಲ್ಲ ಕೂಡ ಗೊತ್ತಿದೆ, ನಮ್ಮ ಸೀನಣ್ಣ ಅವರು ನಮ್ಮ ಮಾಜಿ ಅಧ್ಯಕ್ಷರಾಗಿ ನಮ್ಮ ಸೀನಣ್ಣ ಅವರ ಪತ್ನಿಯೂ ಕೂಡ ಪ್ರಾಮಾಣಿಕವಾಗಿ ಎಲ್ಲ ಕಡೆ ಓಡಾಡ್ತಾ ಇರೋದು. ಅವರಿಬ್ಬರು ಕೂಡ ನಮ್ಮ ರಾಣಿಯಮ್ಮ ಸೀನಣ್ಣ ಇಬ್ಬರು ಒಟ್ಟಾಗಿ ಕೆಲಸ ಮಾಡೋದ್ರ ಜೊತೆಗೆ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗೋಂಥ ಕೆಲಸ ಆಗ್ತಾ ಇರೋದು ನಾನು ಅದರ ಉಪಯೋಗವನ್ನು ಕೂಡ ಇನ್ನೊಂದು 4-5 ತಿಂಗಳಲ್ಲಿ ಅದನ್ನು ಪಡಿತೀರ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಒಂದು ಚುನಾವಣೆ ಮಹತ್ವದ ಚುನಾವಣೆ ಇದೆ. ನಾವೆಲ್ಲ ಇಲ್ಲಿ ದಿನನಿತ್ಯ ಕೆಲಸ ಮಾಡುವಂಥವ್ರು, ಎಲ್ಲರೂ ಒಟ್ಟಿಗೆ ನಮಗೆ ಸಹಾಯ ಮಾಡಬೇಕು. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮಹಿಳಾ ಸಂಘಗಳ ಒಟ್ಟಿಗೆ ಮಾತಾಡಿ ನಮಗೆ ಸಹಾಯ ಮಾಡಿ ಅಂತ. ನಮ್ಮ ಚಿಕ್ಕೇಶ್ವರದಲ್ಲಿ 87 ಓಟ್ ಬೀಳುತ್ತೋ ಅದರಲ್ಲಿ 85% ಓಟು BJPಗೆ ಬೀಳ್ತಾ ಇತ್ತು. ಈ ಬಾರಿಯೂ ಸಹ ನಮ್ಮ ಸತೀಶ್ ಶೆಟ್ಟಿ ಅವರು ನಿಂತಿದ್ದಾರೆ 4ನೇ ಬಾರಿ. ನಿಮ್ಮೆಲ್ಲರ ಶ್ರಮ ಆಶೀರ್ವಾದ ಮುಖಂಡರಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾಲದವರೆಗೂ ಬಿಡುವು ಮಾಡಿಕೊಂಡು ಎಲ್ಲರೂ ಓಡಾಡಬೇಕು, ಯಾಕಂದರೆ ಎಲ್ಲ ಮುಖಂಡರು ಸೇರಿದ್ದೀವಿ. ಇನ್ನೂ ಯಾರಾದರೂ ಮಿಸ್ ಆಗಿದ್ರೆ ಮುಖಂಡರು ಎಲ್ಲ ಸೇರಿಸ್ಕೊಂಡು ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಓಡಾಡಿ ಸತೀಶ್ ಶೆಟ್ಟಿ ಅವರು ಗೆಲ್ಲಿಸಿ ಅತಿ ಹೆಚ್ಚಿನ ಮತದಿಂದ ಬಹುಮತದಿಂದ ಗೆಲ್ಲಿಸೋಣ.